ಪೊಲೀಸ್ ಕಮಿಷನರೇಟ್ ಹುಬ್ಬಳ್ಳಿ ಧಾರವಾಡ ಸಂಯೋಗದಲ್ಲಿ ಹುಬ್ಬಳ್ಳಿ ಬೆಂಡಿಗೇರಿ ಪೊಲೀಸ್ ಠಾಣೆ ವತಿಯಿಂದ ನಗರದಲ್ಲಿ ಸಾರ್ವಜನಿಕರಿಗೆ ಕೊರೋನಾ ಜಾಗೃತಿ ಮೂಡಿಸಲಾಯಿತು. ನಗರದ ಮಂಟು ರಸ್ತೆಯಲ್ಲಿ ಸಾರ್ವಜನಿಕರಿಗೆ ಕೊರೋನಾ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಜಾಗೃತಿ ಮೂಡಿಸಲು ಮಾಸ್ಕ್ ಅನ್ನು ಕಡ್ಡಾಯವಾಗಿ ಧರಿಸಿ ನಿಮ್ಮ ಸುರಕ್ಷತೆಯನ್ನು ಕಾಪಾಡಿಕೊಳ್ಳಿ. ಆಗಾಗ ಕೈಗಳನ್ನು ಸ್ಯಾನಿಟೈಸರ್ನಿಂದ ತೊಳೆಯಿರಿ. ಕೆಮ್ಮು ನೆಗಡಿ ಜ್ವರ ಇರುವಂತಹ ವ್ಯಕ್ತಿಗಳಿಂದ ದೂರ ಇದ್ದು ಸಾಮಾಜಿಕ ಅಂತರ ಕಾಯ್ದುಕೊಳ್ಳಿ ಎಂಬ ನಾಮಫಲಕದೊಂದಿಗೆ ರ್ಯಾಲಿ ಮುಖಾಂತರ ಕೊರೋನಾ ಜಾಗೃತಿ ಮೂಡಿಸಿದ್ರು. ಈ ಸಂದರ್ಭದಲ್ಲಿ ಠಾಣೆ ಇನ್ಸ್ಪೆಕ್ಟರ್ ಅರುಣ್ ಕುಮಾರ್ ಸೊಳ್ಳಂಕಿ ಹಾಗೂ ಸಿಬ್ಬಂದಿಗಳು ಭಾಗವಹಿಸಿದ್ರು. ಈಗ ಕೊರೋನಾ COVID-19 ಇದರ ಜಾಗೃತಿ ಅಭಿಯಾನವನ್ನು ನಮ್ಮ ಮೇಲಧಿಕಾರಿಗಳ ಆದೇಶ ಪ್ರಕಾರ ನಾವು ಎಲ್ಲ ಹುಬ್ಬಳ್ಳಿ ಧಾರವಾಡ ಕಮಿಷನರೇಟಲ್ಲಿ ಎಲ್ಲ ಪೊಲೀಸ್ ಸ್ಟೇಷನ್ ಲೆವೆಲಲ್ಲಿ ಅವರವರ ಪೊಲೀಸ್ ಸ್ಟೇಷನ್ ಸರದಿನಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ. ಇದರದ್ದು ಮೇನ್ ಇಂಪಾರ್ಟೆಂಟ್ ಅಂದರೆ ಈ ಕೊರೋನಾದ ಬಗ್ಗೆ ತಮಗೆಲ್ಲರಿಗೂ ಗೊತ್ತಿದೆ. ಈಗ ಹೊಸದಾಗಿ ಇದು ಮಾಡಿದ ಪ್ರಕಾರ ಈ ಕೊರೋನಾ ಇಂಟರ್ನಲ್ಲ ಎಲ್ಲರಿಗೆ ಸಾರ್ವಜನಿಕರಿಗೆ ಭಾಳಗೆ ಜೀವಕ್ಕೆ ಹಾನಿ ಮಾಡ್ತಾ ಇದೆ. ಅದು ಹಾನಿ ಮಾಡೋದರಿಂದ ಈಗ ನಾವು ಸಾರ್ವಜನಿಕ ಸೇವಕರು ಇರೋದರಿಂದ ಅದನ್ನು ನಮ್ಮ ಮೇಲಾಧಿಕಾರಿಗಳು ನಮ್ಮ ಪೊಲೀಸರು ಮತ್ತು ಸಾರ್ವಜನಿಕರಿಗೆ ಅತ್ಯಂತ ಒಳ್ಳೆಯ ಸಂಬಂಧ ಇರೋದರಿಂದ ನಮಗೆ ಅದನ್ನು ಒಂದು ಉಸ್ತುವಾರಿ ಅಂತ ಹೇಳ್ಬಿಟ್ಟು ನಾವು ಪಾರ್ಟ್ ಆಫ್ ದಿ ಉಸ್ತುವಾರಿ ನಮ್ಗೆ ಕೊಟ್ಟಿದ್ದಾರೆ. ಆ ಉಸ್ತುವಾರಿ ಪ್ರಕಾರ ನಾವು ಎಲ್ಲ ನಮ್ಮ ಅವರವರ ಪೊಲೀಸ್ ಠಾಣೆ ಸರದಿನಲ್ಲಿ ಈ ಬ್ಯಾನರ್ಗಳನ್ನು ಮತ್ತು ಪ್ಲೇ ಕಾರ್ಡ್ ಫ್ಲಸ್ಗಳನ್ನು ಮಾಡಿಕೊಂಡು ಈ ಕಂಪಲ್ಸರಿ ಈ ಕೆಲವೊಂದು ಹಲವಾರು ಡಾಕ್ಟರ್ಸ್ ಕೂಡ ಹೇಳಿದ್ದಾರೆ ಈ ಕೊರೋನಾ ಬಿಮಾರಿಯನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಕಂಪಲ್ಸರಿ ಸಾರ್ವಜನಿಕರಿಗೆ ಹೋಗಬೇಕಾದ್ರೆ ಮಾಸ್ಕನ್ನು ಧರಿಸ್ಬೇಕು ಮತ್ತು ಸಾರ್ವಜನಿಕ ಅಂತರವನ್ನು ಕಾಪಾಡ್ಕೋಬೇಕು ಮತ್ತು ಹೊರಗಡೆಯಿಂದ ಮನೆಯೊಳಗೆ ಹೋದಾಗ ಕೈಗಳನ್ನು ಸ್ಯಾನಿಟೈಸೇಷನ್ನ ಪದೇ ಪದೇ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ. ಅದನ್ನು ಎಲ್ಲ ಸಾರ್ವಜನಿಕರು ಅದನ್ನು ಏನರ ಇದನ್ನು ಅನುಷ್ಠಾನಕ್ಕೆ ತಂದರೆ ಅವರ ಆರೋಗ್ಯಕ್ಕೂ ಕೂಡ ಹಾನಿ ಆಗ್ತೈತಿ ಮತ್ತು ಸಾರ್ವಜನಿಕ ಆರೋಗ್ಯಕ್ಕೂ ಕೂಡ ಎಲ್ಲರಿಗೂ ಕೂಡ ಅನುಕೂಲ ಆಗ್ತೈತೆ ಅಂತ ಹೇಳಿಬಿಟ್ಟು ನಮ್ಮ ಕಮಿಷನರೇಟಿಂದ ಇದು ಸಾರ್ವಜನಿಕ ಜಾಗೃತಿ. ಬಿಗ್ ಟಿವಿ ನ್ಯೂಸ್ ಹುಬ್ಬಳ್ಳಿ.